ಜಗತ್ಪ್ರಸಿದ್ಧ ಪ್ರವಾಸಿ ತಾಣಗಳಲ್ಲಿ ಗುರುತಿಸಿಕೊಂಡಿರುವ ಮುರುಡೇಶ್ವರಕ್ಕೆ ನಿತ್ಯ ಸಾವಿರಾರು ಪ್ರವಾಸಿಗರು ಭೇಟಿ ನೀಡುತ್ತಿದ್ದಾರೆ. ಆದರೆ ಹೀಗೆ ಬಂದ ಪ್ರವಾಸಿಗರಿಗೆ ವಾಹನ ನಿಲ್ಲಿಸಲು ಸ್ಥಳವಿಲ್ಲದೆ ನೇರವಾಗಿ ಸಮುದ್ರಕ್ಕೆ ವಾಹನಗಳನ್ನು ಕೊಂಡೊಯ್ಯುತ್ತಿದ್ದು ಇದು ಕಡಲ ಸೌಂದರ್ಯ ಆಸ್ವಾದಿಸಲು ಬರುವವರ ಕಿರಿಕಿರಿಗೆ ಕಾರಣವಾಗಿದೆ. ಏಷ್ಯಾದ ಎರಡನೇ ಅತಿ ಎತ್ತರದ ಈಶ್ವರನ ಬೃಹತ್ ಮೂರ್ತಿ ಹೊಂದಿರುವ ಮತ್ತು ಪಕ್ಕದಲ್ಲಿಯೇ ಕಡಲ ತೀರವನ್ನು ಇರುವ ಮುರುಡೇಶ್ವರಕ್ಕೆ ಪ್ರವಾಸಿಗರ ದಂಡೆ ಹಾರಿತು ಬರುತ್ತಿದೆ. ಅದರಲ್ಲಿಯೂ ಕಳೆದ 15 ದಿನಗಳಿಂದ ನಿತ್ಯ ಸಾವಿರಾರು ಜನ ಪ್ರವಾಸಿಗರು ಭೇಟಿ ನೀಡುತ್ತಿದ್ದಾರೆ. ಆದರೆ ಇಲ್ಲಿ ಬರುವ ಪ್ರವಾಸಿಗರು ವಾಹನ ನಿಲುಗಡೆ ಮಾಡುವುದೇ ಬಹುದೊಡ್ಡ ಸಮಸ್ಯೆಯಾಗಿದೆ. ಇಲ್ಲಿಯೂ ಸರಿಯಾದ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲದ ಕಾರಣ ಅನಿವಾರ್ಯವಾಗಿ ಪ್ರವಾಸಿಗರು ಬೀಚ್ನಲ್ಲಿ ವಾಹನ ನಿಲುಗಡೆ ಮಾಡುವ ಪರಿಸ್ಥಿತಿ ಉಂಟಾಗಿದೆ. ಆದರೆ ಇದನ್ನೇ ಬಂಡವಾಳ ಮಾಡಿಕೊಂಡ ದೇವಸ್ಥಾನದ ಹೆಸರಿನಲ್ಲಿ ನಡೆಸುತ್ತಿರುವ ಸಂಘಟನೆಯೊಂದು ಅಕ್ರಮವಾಗಿ ಪಾರ್ಕಿಂಗ್ ಶುಲ್ಕ ವಸೂಲಿ ಮಾಡಿ ಜೇಬು ತುಂಬಿಸಿಕೊಳ್ಳುತ್ತಿದೆ. ಇಂತಹ ಅಕ್ರಮ ವಸೂಲಿಯನ್ನ ನಿಲ್ಲಿಸಲು ಕೂಡಲೇ ದೇವಸ್ಥಾನದ ಆಡಳಿತ ಮಂಡಳಿ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ. ನಮ್ಮ ಕರ್ನಾಟಕದ ರಾಜ್ಯದಲ್ಲೇ ಅದರಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಪ್ರಸಿದ್ಧ ತಾಣವಾಗಿರುವಂತಹ ಒಂದು ಪ್ರವಾಸಿ ತಾಣ ಅಂದ್ರೆ ನಮ್ಮ ಜಗತ್ ಪ್ರಸಿದ್ಧ ಒಂದು ಶಿವನ ಒಂದು ಮೂರ್ತಿ ಮತ್ತು ನಮ್ಮ ಗೋಕರ್ಣದ ಮಹಾಕ್ಷೇತ್ರದ ಒಂದು ಭಾಗ, ಆತ್ಮಲಿಂಗ ಇರುವಂಥ ಒಂದು ಭಾಗ, ಅದರಲ್ಲೂ ಕೂಡ ನಾವು ಪ್ರಸಿದ್ಧವಾದ ಒಂದು ರಮಣೀಯ ಸ್ಥಳ ಅಂಥೇಳಿ ನೋಡಲಿಕ್ಕೆ ನಾವು ಉತ್ತರ ಕನ್ನಡ ಜಿಲ್ಲೆಯ ಒಂದು ಈ ಸಮುದ್ರ ದಂಡೆ ಮೇಲೆ ನಾವು ಬರ್ತೇವೆ. ಪ್ರವಾಸಿಗಳು ಎಲ್ಲರೂ ನಾವು ಪ್ರವಾಸಿಗಳು ಕೂಡ್ಕೊಂಡು ಇಲ್ಲಿ ಬರ್ತಾ ಇದ್ದೇವೆ. ಈಗ ನಾವು ನಿಂತ್ಕೊಂಡಿದ್ದೇವೆ ಇಲ್ಲಿ. ಇಲ್ಲಿ ನಿಂತ್ಕೊಂಡಾಗ ಇಲ್ಲಿ ಪರಿಸ್ಥಿತಿ ಏನಂದರೆ ಎಲ್ಲ ವಾಹನಗಳು ಪ್ರವಾಸಿಗರು ಬಂದಂಥ ಎಲ್ಲ ವಾಹನಗಳು ಈ ರಸ್ತೆ ದಂಡೆ ಮೇಲೆ ಈ ನಮ್ಮ ಸಮುದ್ರ ದಂಡೆ ಮೇಲೆ ಬಂದ್ಕೊಂಡು ಅವರು ಹಾಯಾಗಿ ತಿರುಗಾಡ್ತಿರ್ತವೆ. ಈಗ ನಾನು ಒಂದು ವಾಹನದಿಂದ ತಪ್ಪಿಸ್ಕೊಂಡು ಬಂದಿದ್ದೀನಿ ಈಗ, ಯಾಕಂದರೆ ಮೈ ಮೇಲೆ ಬಂದಿದ್ದ ಆ ವಾಹನ. ಅವ್ರು ಕೇಳಿದರೆ ನಮ್ಮ ಮೇಲೆ ಎರಡ್ಕೊಂಡು ಬರ್ತಾರೆ, ಮೈ ಮೇಲೆ ಬರ್ತಾರೆ. ಕೇಳಿದರೆ ನಮಗೆ ಎಲ್ಲಿ ನಿಲ್ಲಬೇಕ್ರೆ, ನಮ್ಮ ಗಾಡಿ ನಿಲ್ಲಿಸೋಕ್ಕೆ ಜಾಗ ಇಲ್ಲ ಅಂತ ಕೇಳ್ತಾರೆ. ಇದೆಲ್ಲ ವ್ಯವಸ್ಥೆ ಮಾಡೋರು ಗ್ರಾಮ ಪಂಚಾಯತ್, ಸ್ಥಳೀಯ ಗ್ರಾಮ ಪಂಚಾಯತ್ ಇರಬೇಕು. ಮತ್ತು ಇಲ್ಲಿ ಇರುವಂಥ ಪ್ರವಾಸೋದ್ಯಮ ಇಲಾಖೆ ಆಗಲಿ, ಪೊಲೀಸ್ ಇಲಾಖೆ ಆಗಲಿ, ಮತ್ತು ಮೇನ್ ಏನಂದರೆ ಇಲ್ಲಿಂದ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರೋ ಅವ್ರದ್ದೊಂದು ಕ್ಷೇತ್ರ ಇದು, ಅವರು ನೋಡ್ಕೊಳ್ಬೇಕು ಇಲ್ಲಿ ಏನಾಗ್ತಾ ಇದೆ, ಏನು ಹೋಗ್ತಾ ಇದೆ ಅಂತೇಳಿ. ಒಬ್ಬ ಸತ್ತು ಹೋದರೆ, ಈಗ ನಾವು ಸತ್ತು ಹೋದರೆ ಅವ್ರದ್ದು ಪರಿಸ್ಥಿತಿ ಯಾರು ಬರ್ತಾರೆ? ಅದಕ್ಕೆ ಯಾರು ಮಾಡ್ತಾರೆ? ಹೆಣ ಹತ್ಕೊಂಡು ಹೋಗೋರು, ಒಂದು ಸ್ಟ್ರೈಕ್ ಮಾಡೋರು, ಒಂದು ಪ್ರತಿಭಟನೆ ಮಾಡೋರು ಹೋಗ್ತಾರೆ. ಅದಕ್ಕಿಂತ ಮುಂದೆ ಎತ್ತೆತ್ಕೊಳ್ಬೇಕಲ್ಲ ಜಿಲ್ಲಾಡಳಿತ ಆಗಲಿ. ಎಷ್ಟು ಈಗ ಡಿಸೆಂಬರ್ ತಿಂಗಳಿದು, ಈಗ ಡಿಸೆಂಬರ್ ತಿಂಗಳ ನಂತರ ಈಗ ಈ ವರ್ಷದ ಎಂಡಿಗೆ ಸುಮಾರಷ್ಟು ಪ್ರವಾಸಿಗರು ಈ ಕ್ಷೇತ್ರಕ್ಕೆ ಬಂದ್ಕೊಂಡು ನಿಂತ್ಕೊಳ್ತಾರೆ. ಅಷ್ಟು ಗಾಡಿಗಳು ಬಂದ್ಕೊಂಡು ವಾಹನಗಳು ಒಳಗೆ ಸೇರ್ಕೊಂಡು ಅಂದರೆ ಇನ್ನೂರು ಗಟ್ಟಲೆ ಒಂದು ವಾಹನಗಳು ಒಳಗೆ ಬರ್ತಾಯಿತ್ತು. ಅವರಿಗೆಲ್ಲ ಯಾವುದೇ ರೀತಿಯಲ್ಲಿ ಅವರಿಗೆ ತಡೆಗೇಡೆ ಇಲ್ಲ, ಬರ್ತಾರೆ, ಮೈ ಮೇಲೆ ಬರ್ತಾರೆ. ಈಗ ನಾವು ಇಲ್ಲಿ ಜೀವ ಕೈಯಲ್ಲಿ ಇಟ್ಕೊಂಡು ನೋಡಿ, ಈಗ ನಾನು ಹೊರಗೆ ಹೋಗ್ಬೇಕಾದ್ರೆ ಏನಾಗ್ತದೋ ಹೇಳಲಿಕ್ಕಾಗೋದಿಲ್ಲ. ಅಂತ ಒಂದು ಪಾರ್ಕಿಂಗ್ ವ್ಯವಸ್ಥೆ ಇಲ್ಲದಂಥ ಒಂದು ಜಗತ್ಪಡಿಸಿದೆ ಅಂತೇಳಿ ನೀವು ತೋರಿಸ್ಕೊಟ್ಟಿದ್ರಿ. ಪಾರ್ಕಿಂಗ್ ವ್ಯವಸ್ಥೆ ಮಾಡಿಕೊಡ್ಬೇಕಲ್ಲ ಅವರಿಗೆ, ಅವ್ರು ಎಲ್ಲಿ ಇಟ್ಕೊಂಡು ಬರ್ತಾರೆ? ಈಗ ಎಲ್ಲಿ ಹೋಗ್ಕೊಂಡು ಹೋಗ್ತಾರೆ? ಹಾಗಾಗಿ ಜಿಲ್ಲಾಡಳಿತಾಗಲಿ, ಸಂಬಂಧಪಟ್ಟ ಇಲಾಖೆಗಳಾಗಲಿ, ರಾಜಕೀಯಗಳಾಗಲಿ, ಮಂತ್ರಿಗಳಾಗಲಿ, ಎಲ್ರಿಗೊಂದು ನಾವು ನಿವೇದನೆ ಅಂತೇಳಿ ಮನವಿ ಮಾಡ್ತಾ ಇದ್ದೇವೆ. ಅವರಿಗೊಂದು ವ್ಯವಸ್ಥೆ ಮಾಡಿಕೊಡಿ, ಒಳ್ಳೆಯ ಪಾರ್ಕಿಂಗ್ ವ್ಯವಸ್ಥೆ ಮಾಡಿಕೊಡಿ. ಅವರು ದೂರದಲ್ಲಿ ಒಂದು ಗಾಡಿ ಇಟ್ಕೊಂಡು ಹಾಯಾಗಿ ಬಂದ್ಕೊಂಡು ನಡ್ಕೊಂಡು ಬರುವಂಥ ಸಮುದ್ರ ದಂಡೆ ಮೇಲೆ ಎಲ್ಲರೂ ಬಂದ್ಕೊಂಡು ಫ್ರೀಯಾಗಿ ನಾವು ಯಾವುದೇ ಒಂದು ಒತ್ತಡದಿಲ್ಲದೆ ನಾವು ನೋಡ್ಕೊಂಡು, ಇಲ್ಲಾಗ ನಮ್ಗೆ ಈಗ ಹೆದರಿಕೆಯಾಗಿ ಹೋಗ್ಕೊಂಡು ನಾವು ಮಾಡ್ತಾ ಇದ್ದೇವೆ. ಅದನ್ನು ತಪ್ಪಿಸ್ಬೇಕು, ಒಳ್ಳೆ ಪಾರ್ಕಿಂಗ್ ಮಾಡಿಕೊಡಿ ಅವರಿಗೆ, ವೆಹಿಕಲ್ ಇದ್ದವರಿಗೆ, ಮತ್ತು ನಮಗೆ ಇಲ್ಲಿ ಒಂದು ಪ್ರವಾಸಿ ತಾಣ ನೋಡ್ಕೊಳ್ಳೋಕೆ ಅವಕಾಶ ಮಾಡಿಕೊಡಿ. ಇನ್ನೂ ನಿತ್ಯ ಸಾವಿರಾರು ವಾಹನಗಳಿಂದ ಪ್ರವಾಸಿಗರು ಇಲ್ಲಿಗೆ ಬಂದು ಗಂಟೆಗಟ್ಟಲೆ ಬೀಚ್ನಲ್ಲಿ ಆಟ ಆಡುತ್ತಾ ತಮ್ಮ ಸಮಯವನ್ನ ಎಂಜಾಯ್ ಮಾಡುತ್ತಿದ್ದಾರೆ. ಬೀಚ್ನಲ್ಲಿ ಆಟ ಆಡುವ ಸಂದರ್ಭದಲ್ಲಿ ಅಲ್ಲಿಗೆ ವಾಹನಗಳು ಓಡಾಟ ಮಾಡುವುದರಿಂದ ಕಿರಿಕಿರಿ ಉಂಟಾಗುತ್ತದೆ. ಅಷ್ಟೇ ಅಲ್ಲದೆ ಅಲೆಗಳು ಇನ್ನೂ ಜಾಸ್ತಿ ಹೊರಗೆ ಬಂದರೆ ಬೀಚ್ನಲ್ಲಿ ಆಟ ಆಡಲು ಸ್ಥಳ ಇಲ್ಲದಂತಾಗುತ್ತದೆ. ಇನ್ನು ಸಮುದ್ರದಲ್ಲೇ ಪಾರ್ಕಿಂಗ್ ಮಾಡಬೇಕಿದ್ದು ಇದರಿಂದಾಗಿ ಸಮುದ್ರದ ಅಲೆಗಳು ಹೊಡೆದು ವಾಹನಗಳಿಗೆ ಸಮಸ್ಯೆಯಾದರೆ ಮರಳಿನಲ್ಲಿ ಹಲವು ವಾಹನಗಳು ಹುದುಗಿ ಪ್ರವಾಸಿಗರು ತೊಂದರೆ ಪಡುವಂತಾಗಿದೆ. ಇದಲ್ಲದೆ ಅಕ್ರಮವಾಗಿ ಹಲವು ಅಂಗಡಿ ಮುಂಗಟ್ಟುಗಳು ತೆರೆದಿದ್ದು ಬೀಚ್ನ ಸೌಂದರ್ಯವನ್ನ ಹಾಳುವಾಗುವಂತಾಗಿದೆ. ಆದರೆ ಈ ಬಗ್ಗೆ ಅಗತ್ಯ ಕ್ರಮ ಕೈಗೊಳ್ಳಬೇಕಿದ್ದ ಪ್ರವಾಸೋದ್ಯಮ ಇಲಾಖೆ ಮಾತ್ರ ಮೌನ ವಹಿಸಿದ್ದು ಈ ಬಗ್ಗೆ ಕೇಳಿದರೆ ತಾವು ಅಗತ್ಯ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದ್ದಾರೆ. ಈಗ ಇತ್ತೀಚಿನ ಮುರುಡೇಶ್ವರ ಪ್ರವಾಸಿ ಸ್ಥಳಗಳಲ್ಲಿ ಪಾರ್ಕಿಂಗ್ ಸ್ವಲ್ಪ ಸಮಸ್ಯೆ ಬಹಳ ಅನ್ನಿಸ್ತದೆ. ಅಂದರೆ ಪ್ರವಾಸಿಗರು ಏನು ಮಾಡ್ತಾರೆ, ಬಂದ ಕೂಡಲೇ ನೇರವಾಗಿ ಬೀಚಿಗೆ, ಬೀಚ್ ಅಂದ್ಕೊಂಡು ಸುಮ್ಮನೆ ಲೆವೆಲ್ ಥರ ಕಾಣ್ತದೆ, ನೇರವಾಗಿ ಬೀಚಿಗೆ ತಗೊಂಡೋಗಿ ಗಾಡಿ ಹಾಕ್ಬಿಡ್ತಾರೆ. ಅಲ್ಲಿ ಏನಾಗುತ್ತೆ, ಗಾಡಿ ಸಿಗಾಕೊಂಡು 108 ಸಮಸ್ಯೆಗಳಾಗುತ್ತೆ. ಅದರ ಸಲುವಾಗಿ ನಾವು ಮುಂದೆ ಈಗ ಹೊಸದಾಗಿ ನಾವು ಸರ್ಕಾರದಿಂದ ನಮ್ಗೆ ಡಿಪೇರ್ ಮಾಡಲಿಕ್ಕೆ ಹೇಳಿದ್ದಾರೆ. ಆ ಡಿಪೇರ್ ಪ್ರಕಾರ ನಾವು ಏನು ಮಾಡ್ತೇವೆ, ಒಂದು ಸೈಡಿಗೆ ಈ ಫಿಶ್ ಮಾರ್ಕೆಟಿಂದ ಸೀದಾ ನಮ್ಮದು ಇದರ ಮಟ್ಟಿಗೆ ಸೀದಾ ರೋಡ್ ಮಾಡಿ ಅದರಿಂದ ಸುಮಾರು 40-50 ಫೀಟ್ ಅಗಲದ್ದು ಆ ಥರ ಮಾಡಲಿಕ್ಕೆ ಅವಕಾಶ ಇದೆ. ಅದಕ್ಕೆ ನಮ್ಗೆ ಜನಸಾಮಾನ್ಯರಿಗೆ ಸಹಕಾರ ಬೇಕು, ಎಲ್ಲರದ್ದು ಸಹಕಾರ ಬೇಕು. ಅದಕ್ಕಾಗಿ ಮಾಡಿದೆ, ಇನ್ನು ಒಳ್ಳೆ ರೀತಿಯಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ಬೋದು, ಶಾಪಿಂಗ್ ವ್ಯವಸ್ಥೆ ಮಾಡ್ಬೋದು, ಎಲ್ಲ ಥರದಲ್ಲಿ ಪ್ರವಾಸಿಗರ ಅನುಕೂಲ ಆಗುತ್ತೆ.
ಮತ್ತು ಎಲ್ಲ ಪ್ರತಿಯೊಂದು ಯಾವುದು ಕ್ಲೀನೆಸ್ನಲ್ಲಿ ಒಳ್ಳೆ ಇದು ಆಗುತ್ತೆ. ಅದಕ್ಕೆ ಪೊಲೀಸ್ಗೆ ನಾವೆಲ್ಲ ಆಲ್ರೆಡಿ ಪೊಲೀಸ್ಗೆ ಸುಮಾರು ಸಲ ಮಾತಾಡಿದ್ದೆ ಇದ್ರ ಬಗ್ಗೆ. ಆದರೆ ಅವ್ರು ಯಾವಾಗ ಮಾಡ್ತಾ ಇದ್ರೆ, ಆದ್ರೆ ಪೊಲೀಸರಿಗೆ ಪ್ರತಿಯೊಂದು ಟೈಮ್ನಲ್ಲಿ ಸಿಗೋ ಇದು ಮಾತು ಕೇಳೋದು ಪೊಲೀಸರಿಗೆ, ಹಾಗಾಗಿ ಅದರ ಸಮಸ್ಯೆ ಉದ್ಭವ ಆಗ್ತಾ ಇರ್ತದೆ. ಹಾಗಾಗಿ ನಾವು ಇದು ಪಾರ್ಕಿಂಗ್ ಸಮಸ್ಯೆ ಮೇಲ್ಗಡೆನೆ ಒಂದು ಸೈಡಿಗೆ ಮಾಡಿಸ್ಕೊಂಡು ಮುಂದೆ ಮೀನುಗಳೆಲ್ಲ ಮಾಡೋದು ಕಾರ್ಯರೂಪಕ್ಕೆ ತರಬೇಕು ಅಂತ ತರ್ತೇವೆ. ಅದಕ್ಕೆ ಪ್ರವಾಸಿಗರ ಜೊತೆಗೆ ಪ್ರವಾಸಿಗರು ಸಹಕರಿಸಬೇಕು, ಮತ್ತು ಸಾರ್ವಜನಿಕ ಅಂಗಡಿ ಮಟ್ಟಗಳಲ್ಲಿ ಅವರೆಲ್ಲ ಸಹಕರಿಸಬೇಕು ಅತಿ ಮುಖ್ಯವಾಗಿದೆ. ದೊಡ್ಡ ಸಮಸ್ಯೆ ಅಲ್ಲಿ ಮುರುಡೇಶ್ವರಲ್ಲಿ ಸಮಸ್ಯೆನೇ ಸಾಧಾರಣ ಸಮಸ್ಯೆ ಅಲ್ಲ, ಇದು ಒಂದು ಭಾಳ ದೊಡ್ಡ ಸಮಸ್ಯೆ. ಅದು ನಿಭಾಯಿಸೋದು ಸ್ವಲ್ಪ ಕಷ್ಟ ಇದೆ, ಅದರಲ್ಲಿ ನಾವು ಅದಕ್ಕೆ ಫೇಸ್ ಮಾಡ್ತೇವೆ ಸರ್ ಇಲಾಖೆಯವರು. ಸೌಂದರ್ಯಕ್ಕೆ ಹೆಸರಾದ ಮುರುಡೇಶ್ವರ ಕಡಲ ತೀರವೀಗ ಜನರಿಂದ ಗೀಜುಗೂಡುತ್ತಿದೆ. ಡಿಸೆಂಬರ್ ಕೊನೆ ವಾರದಿಂದ ಜನವರಿ ಮೊದಲ ವಾರದಲ್ಲಿ ಹೆಚ್ಚು ಪ್ರವಾಸಿಗರು ಆಗಮಿಸಲಿದ್ದು, ಜಿಲ್ಲಾಡಳಿತ ಮಾತ್ರ ಈ ಭಾಗದಲ್ಲಿ ಪ್ರವಾಸಿಗರಿಗೆ ಶೌಚಾಲಯದಿಂದ ಹಿಡಿದು ವಾಹನ ನಿಲುಗಡೆಗೆ ವ್ಯವಸ್ಥೆ ಮಾಡದೆ ನಿರ್ಲಕ್ಷ್ಯ ತೋರಿದೆ. ಇದರಿಂದಾಗಿ ಪ್ರವಾಸಿಗರು ಸಮಸ್ಯೆ ಎದುರಿಸಬೇಕಾಗಿದ್ದು, ಏನಾದರೂ ಈ ಬಗ್ಗೆ ಪ್ರವಾಸೋದ್ಯಮ ಇಲಾಖೆ ಹಾಗೂ ಜಿಲ್ಲಾಡಳಿತ ಕ್ರಮ ಕೈಗೊಳ್ಳುತ್ತಾ ಎನ್ನುವುದನ್ನು ಕಾದು ನೋಡಬೇಕಿದೆ. ಕೇಂದ್ರ ಪ್ಲಸ್ ನ್ಯೂಸ್ ಕಾರವಾರ.